ಎತ್ತರಕ್ಕೆ ಬೆಳೆದಿದ್ದೀರಿ, ಇಷ್ಟು ಹೆಸರು ಮಾಡಿದ್ದೀರಿ, ನಿಮ್ಮ ಚೂರು ಸಿಹಿ ಕಹಿ ವಿಷಯಗಳನ್ನು ನಮ್ಮ ಹತ್ರ ಹಂಚಬಹುದಾ? ಸಿಹಿ ಕಹಿ ಅಂದ್ರೆ ಕಲಾವಿದರಿಗೆ ಅದಿದ್ದದ್ದೆ, ಯಾಕಂದೇಳಿದ್ರೆ ನಮಗೆ ನೋಡುವಾಗ ಜನಗಳಿಗೆ ತುಂಬ ಖುಷಿಯಾಗುತ್ತೆ, ಇದಕ್ಕೆಲ್ಲ ನಗಿಸ್ತಾ ಇರ್ತೇವೆ ನಾವು, ಅದು ನಮಗೆ ಖುಷಿ. ಖುಷಿ ಅಂತ ಹೇಳಿದ್ರೆ, ಸಿಹಿ ಅಂತ ಹೇಳಿದ್ರೆ, ನಾವು ನಮಗೆ ಸರ್ವಧರ್ಮದ ಅಭಿಮಾನಿ ದೇವರುಗಳು. ನಮ್ಮ ನಾಟಕ ಆಗಲಿ ಚಿತ್ರರಂಗ ಆಗಲಿ ಎಲ್ಲದನ್ನು ಪ್ರೀತಿಸುವಂಥ ಒಳ್ಳೆ ಗುಣ ಎಲ್ಲ, ಅದರಲ್ಲಿ ಜಾತಿ ಮತ ಭೇದ ಏನಿಲ್ಲ, ಎಲ್ಲ ವರ್ಗದವರು ನಮ್ಮನ್ನು ಪ್ರೀತಿಸ್ತಾರೆ. ಹಿಂದೂ ಆಗಲಿ, ಮುಸ್ಲಿಮ್ಸ್ ಆಗಲಿ, ಕ್ರಿಶ್ಚನ್ ಆಗಲಿ, ಎಲ್ಲರೂ ಬಂದು ನಾಟಕವನ್ನು ನೋಡ್ತಾರೆ, ನಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಸರ್ವಧರ್ಮದ ಅಭಿಮಾನಿ ದೇವರುಗಳ ನಮಗೆ ಆಶೀರ್ವಾದ ಉಂಟು, ಅವರ ಪ್ರೋತ್ಸಾಹ ಉಂಟು, ಅವರ ಬೆಂಬಲ ಇದೆ, ಅವರ ಸಪೋರ್ಟ್ ಇದೆ, ಅದೇ ನಮಗೆ ಖುಷಿ. ಸಿಹಿ ಘಟನೆಗಳು ಅದೇ ನಮಗೆ ಜನಗಳನ್ನು ಖುಷಿಪಡಿಸುವಂಥದ್ದು. ಕಹಿ ಘಟನೆಗಳು ಅಂತ ಹೇಳಿದ್ರೆ, ಕೆಲವೊಂದು ಸರಿ ನಾವು ಅಂದರೆ ನನ್ನ ತಮ್ಮನ ವಿಚಾರ ಬರಬೇಕು ಅಂತಂದರೆ, ನಾವು ಮೂರು ಮಕ್ಕಳು, ನಾನು ದೊಡ್ಡವನು, ನನಗಿಂತ ಚಿಕ್ಕವನು ತಮ್ಮ, ಮತ್ತೊಂದು ಚಿಕ್ಕವಳು ತಂಗಿ. ಎಲ್ಲದಕ್ಕೂ ನನಗೆ ನನ್ನ ಬೆನ್ನಲ್ಲಿ ಬಾವಿ ನಿಂತವನು ಚಿಕ್ಕ ದಿನವಲ್ಲೂ, ಹಾಗೂ ಅವನಿಗೆ ನನ್ನ ನಾಟಕಕ್ಕೆ ಆಗಲಿ ಎಲ್ಲದಕ್ಕೂ ಅದನ್ನು ಸಪೋರ್ಟ್ ಮಾಡ್ತಾಯಿದ್ದ. ಅವನು ತುಂಬ ಸೋಷಲ್ ವರ್ಕ್, ಅವನು ದೇವರು ಒಳ್ಳೆ ಎಲ್ಲ ಮನುಷ್ಯನಿಗೆ ಒಳ್ಳೆಯ ಗುಣ ಯಾವುದೆಲ್ಲ ಇದೆ ಅದೆಲ್ಲ ದೇವರು ಅವನಿಗೆ ಕೊಟ್ಟಿದ್ದಾರೆ, ಅಂಥ ಒಳ್ಳೆಯ ಗುಣದವನು. ಬಟ್ ಅವಾಗ ಮೊಬೈಲ್ ಮಾಧವ ಅಂತ ಒಂದು ನಾಟಕ ಆಗ್ತಾ ಇತ್ತು, ಮೊಬೈಲ್ ಮಾಧವ ಅಂತ ಒಂದು ನಾಟಕ, ಕಾಮಿಡಿ ನಾಟಕ. ಅದು ಪ್ರಾಕ್ಟೀಸ್ ಆಗ್ತಾ ಇದೆ ನಾಟಕಕ್ಕೆ, ಇನ್ನೂ ಒಂದು ಮೂರು ದಿವಸ ಏನ ಇದೆ ಅಷ್ಟೇ. ಫಸ್ಟ್ ಹೊತ್ತಿಗೆ ಅವನು ಆಕ್ಸಿಡೆಂಟಲ್ಲಿ ತೀರ್ಕೊಂಡು, ನನಗೆ ವಿಷಯ ಗೊತ್ತಿರಲಿಲ್ಲ ಅದು, ಮತ್ತೆ ವಿಷಯ ಗೊತ್ತಾಯಿತು. ನಾನು ಅದರಲ್ಲಿ ಶಾಕ್ ಆಗಿಬಿಟ್ಟಿದೆ. ವೇದಿಕೆಯಲ್ಲಿ ನಾನು ಹೇಗೆ ಯಾವ ಥರ ಅದನ್ನು ಕಂಟ್ರೋಲ್ ಮಾಡಿಕೊಂಡು, ಆ ನನ್ನ ಮನಸ್ಸಿನ ನೋವನ್ನು ನಾವು ಬಳಗಿಟ್ಟುಕೊಂಡು ವೇದಿಕೆಗೆ ಬಂದು ಜನಗಳನ್ನು ನಗಡಿ, ನಮ್ಮನ್ನು ನೋಡಿ ಜನಗಳು ಖುಷಿಯಲ್ಲಿ ಚಪ್ಪಾಳೆ ಹೊಡಿತಾರೆ, ಚಿಂಡೆ ಹೊಡಿತಾರೆ, ನಮಗೆ ಸಪೋರ್ಟ್ ಮಾಡ್ತಾರೆ, ನಾವು ಹೇಳಿದಂಥ ಹಾಸ್ಯಕ್ಕೆ ನಗ್ತಾರೆ, ಖುಷಿ ಪಡ್ತಾರೆ. ಅದು ಅದಕ್ಕೆ ಟೌನಲ್ಲಿ ನಾಟಕ ತೀರಿಕೊಂಡ ಮೂರು ನಾಲ್ಕು ದಿವಸದ ನಾಟಕ. ನಾನು ವೇದಿಕೆಗೆ ವೇಷ ಹಾಕ್ಕೊಂಡು ಬಂದೆ, ಜನಗಳನ್ನು ನೋಡಿ ನನ್ನ ನೋಡಿ ನಗಳಿದರು, ಆಶೀರ್ವಾದ ಮಾಡಿದರು, ಖುಷಿಪಟ್ಟರು. ಒಂದು ಸೀನ್ ಆಗೋದು, ಜನಗಳು ನೆಗಡಿಸೋದು, ಸೀದ ಒಳಗೆ ಹೋಗೋದು, ಅಲ್ಲಿ ಜೂವರ್ಕ್ ಹೋಗೋದು. ನಾನೆಲ್ಲರೂ ನನ್ನ ಕಲಾವಿದರು ಸಹ ಕಲಾವಿದರು ಅಪ್ಪ ಹಿಡಿತಾರೆ, ನಾನು ಕೂಗಬೇಡ ಕೂಗಬೇಡ ಕೂಗಬೇಡ, ಒಳಗೆ ಹೋಗೋದು, ಜನಗಳು ನೆಗಡಿಸೋದು, ಪುನಃ ಹೊರಗೆ ಬರೋದು, ಅಲ್ಲಿಗೆ ಹೋಗೋದು. ನಮ್ಮ ನಿಮ್ಮ ನೋಡೋಗ ಜನಗಳಿಗೆ ಖುಷಿಯಾಗುತ್ತೆ, ನಮ್ಮೊಳಗಿನ ನೋವನ್ನು ಹೇಳಿಕ್ಕಾಗಲ್ಲ ನಮಗೆ, ಅಂಥ ಪರಿಸ್ಥಿತಿ ಇದು. ಅದಕ್ಕಿಂತ ಮುಂಚೆ ನನ್ನ ತಂದೆ ತೀರ್ಕೊಳ್ಳುವಾಗ ಕೂಡ ಹಾಗೆ, ಅವರ ಶ್ರಾದ್ದ ವಜ್ಜದ ದಿವಸ, ಆವತ್ತಿನ ದಿವಸ ಕೂಡ ನಾನು ನಾಟಕ ಮಾಡಿ ಬಂದಿದ್ದೀನಿ ಟೌನಲ್ಲಿ. ಅವ್ರ ಬುಜ್ಜೆ ದಿವಸ ಕದ್ರಿ ದೇವಸ್ಥಾನಕ್ಕೆ ಹೋಗಿ ಪಿಂಡ ಬಿಟ್ಟು ಆಮೇಲೆ ನಾಟಕ ಮಾಡಿ, ಬೆಳಿಗ್ಗೆ 10 ಗಂಟೆಯಿಂದ 12 ಗಂಟೆವರೆಗೆ ನಾಟಕ ಮಾಡಿ ವಾಪಸ್ ಮನೆಗೆ ಬಂದು ಅವರ ಇದೆಲ್ಲ ಮುಗಿಸಿದ್ದೇನೆ. ಅಂಥದ್ದು ಕೆಲವು ಅನುಭವಗಳಿದೆ, ಅದು ಕಲಾವಿದನ ಜೀವನದಲ್ಲಿ ಬಂದಂಥದ್ದು. ಅದಕ್ಕೆ ಅದು ಎಲ್ಲ ನಾವು, ಅದು ನಮ್ಮದು ಶಾರದೆಯ ಸೇವೆ, ನಾವು ಮಾಡುವಂಥದ್ದು ಸೇವೆ. ಯಾವುದಕ್ಕೂ ಶ್ರದ್ಧೆ ಬೇಕು, ಭಕ್ತಿ ಬೇಕು, ಅದರಲ್ಲಿ ನಾವು ಪ್ರೀತಿ ಬೇಕು. ಗಾಡ್ ಗಿಫ್ಟ್ ಅಂತ ಹೇಳಿದ್ರೆ ಕಲಾವಿದನಿಗೆ, ಎಲ್ರಿಗೂ ಕಲಾವಿದನಾಗಲಿಕ್ಕೆ ಆಗುವುದಿಲ್ಲ, ಎಲ್ಲರೂ ಕಲಾವಿದರಾಗುವುದಿಲ್ಲ. ಇಲ್ಲಿ ದಾರಿಯವರು ಒಬ್ಬರನ್ನು ಕರ್ಕೊಂಡು ಬಂದು ಕಲಾವಿದನಾಗು ಅಂತ ಹೇಳಿದ್ರೆ ಆಗುವುದಿಲ್ಲ. ದೇವರು ಕೊಟ್ಟ ಒಂದು ಗಾಡ್ ಗಿಫ್ಟ್, ಅದಕ್ಕೆ ಪ್ರೇರಣೆಯಾಗಿ ನಮಗೆ ನಮ್ಮ ಹಿರಿಯವರು, ನಮ್ಮ ಗುರುಗಳು ನಮಗೆ ಸಪೋರ್ಟಿಂಗ್ ಇರ್ತಾರೆ. ಅವರಿಗೆ ಅವರ ಪ್ರೇರಣೆ, ಅವರ ಬ್ಲೆಸ್ಸಿಂಗ್ ಇರುತ್ತೆ. ಹಾಗೆ ಇದೊಂದು ದೇವರ ಒಂದು ಜನ್ಮದಲ್ಲಿ ಮಾಡಿದಂಥ ಪುಣ್ಯದ ಕಲದಿಂದ ನಮಗೆ ಕಲಾವಿದನಾಗಿ ಹುಟ್ಟುವಂಥ ಯೋಗ ಬರುವುದು, ಅದು ದೇವರು ಸ್ವಲ್ಪ ಕೊಟ್ಟಿದ್ದಾರೆ. ಹಾಗೆ ನಡೀತಾ ಇದ್ದೀವಿ. ನಾವು ಕನ್ನಡ ಲೆಪ್ಪರಿಗೆ ಇಲ್ಲಿ ಬನ್ನಿ, ಬೇಗ ಸುಧಾರಿಸಿ ಕಳಿಸ್ತೇನೆ, ಹಣ ಕಮ್ಮಿ ಬನ್ನಿ.
ಅಪ್ಪು ಸಂಪ್ರದಾಯ ಪ್ರಕಾರ ಸುಳ್ಳು ವಾರ್ತೆ ಸುಳ್ಳತ್ತೆ ಎಲ್ಲ ಗಿರಾಕಿ ಬಂದ್ಕರಿ ಇಲ್ಲೇ ಫೋರ್ಗೆ ಹೆಜ್ಜೆ ಇರ್ನವ್ ಲಾವಂಗ ನೀನು ಮಾತ್ರ ಎನ್ನಡಲ್ಲ ಇದು ಬರುತ್ತಿಲ್ಲ ಬಿಲ್ಕುಲಿದ್ದಪ್ಪ ಆಶಿ ಈ ಜುವಲ್ಲ ಬದು ಫಾತೆರ್ಮೆ ಎನ್ನವ್ ಲಾವಂಗ ನಿನ ಕೇಸುಂಡ ಇನಿ ಮುಟ್ಟ ಯಾನ ಹೆಜ್ಜೆ ಅನ್ನೋಕ್ಕೆ ಮರ್ದಗೋರಿಯೇ ಒಂದಿಲ್ಲ ಫಿರವಾಯ್ ಜುಗತ್ತಣ್ಣ ಅಕಲ ಎಟ್ರಾಚಿ ಜೋಡೆ ಹೋತದ ಓಡೆ ಹೋತಿನದ ಗುಣ ಆದ ಬಕ ಅಕಲ ಅದೇ ಕುಲೊಂದೇನ ಮಾತ ಇಲ್ಲ ಅಂದೆ ಅಪ್ಪು ಕಂಪ್ಲೇಂಟ್ ಉಂಡು ಮರ್ನ ಮರ್ನ ಬಾರಿ ನಿಧಾನ ಗೆತ್ತ ಗುಣ ಅಪುನಿ ಅಂದ ಅಪ್ಪು ನಿಕ ಸುದಿವತ್ತಣ ನಿಧಾನ ಸೀಕಿಯಾಪಲ ನಿಧಾನ ಗುಣ ಅವಳು ಯಾನ್ ಮರ್ದು ಗೊರ್ಪುಣ ನಿಧಾನ ಗುರಾಯರ ಈ ಜನ ರಪ್ಪ ಗೊರ್ಪುಣ ಅವು ಮನದನಿ ನಿಧಾನ ಜವಾಬ್ದಾರಿ ಅಮ್ಮ ಜೋಕ್ಲ ಇಂಜಿನ ಮತ ಬೋರ್ಡ್ ಬಂದ್ರೆ ಜೊತೆ ಕೊಡ್ಬೋದು ನಿಜವಾಗಿನ ಅಮ್ಮಿ ಒಂದು ವರ್ಷ ಗಟ್ಲೆ ಜೋಕ್ಲೆ ನಂಗಿ ಜಂದ ತಿರುಗಾವ ಅಮ್ಮೆ ನಾವು ಐಕೊಂಡಿ ಕವರ್ ಇನಿ ಮುಟ್ಟ ಪುಲಿಪಚಿ ಮಾರ ಸೈಜೆ ಬಂಡಿತಿ ಅಹಂಕಾರ ಮಾರ್ರೆ ಎಂಕ್ ನೆನಪುಂಡ ಯಾನ್ ಒಂದ್ಸಾರಲ್ಲ ಇನ್ನೂರು ಬಂಡದ ಮ್ಯಾಪ್ ಅವ ಯಾನ್ ಒಂಜಿ ಶೂ ತಗಂತೀನಿ ರಡ್ಡು ಶೂ ತಿಂದ್ರೆ ಅಷ್ಟ ನಾಮದಾಯಿ ರಡ್ಡು ಸಾರತ್ತ 400 ರೂಪಾಯಿ ವಿಠಲ ವಿಠಲ ಕೊಚ್ಚಿ ಮಾರ ಒಂಚೂರು ನೆಟ್ಟೆ ಬೆಲ್ಲ ತಾಗದ ಬಿಡು ಬೆಲ್ಲ ತಾಗೋದಿ ಹೆಂಚಿನ ಮುಸುಂಡಿ ಅವು ವಿಠಲ ಏನ ಮಗಕ್ಕೆ 3000 ರೂಪಾಯಿ ಶೂ ಜೊತೆ ಬರು ಹೋಲ ಮಾರ್ಗದ ವರ್ಷ ಕಂತ ಸಾಂಸ್ಕೃತಿಕ ವಾದ ಬಂಡೆ ಹೆಣ್ಣು ಮಗ ಡೆಂಟಲ್ ಕಲ್ಪನೆ ತಪ್ಪು ಅವನ್ ಇರ್ನ ಬೇಲೆ ಸಾಂಸ್ಕೃತಿಕವಾದ ಇರ್ ಕುರಿ ಇರ್ ಕುರಿ ಇರ್ ಏಡ್ ಬೋಜರೆ ಓ ಇರ್ ಕುರಿ ಇರ್ ಕುರಿ ಯಾನ್ ಕುರಿ ಅತ್ತ ತುಕ ಕುರಿ ತಲಕ ಬುಲ್ ಬುಲ್ ಅವಾ ಪೂಜಿ ಅಂದ್ರೆ ಅದು ನಮ್ಮ ಯಾನ್ ಮಲ್ಲ ಬಾ ಇರ್ ಕುರಿ ಇರ್ ನಾರೆ ನಾರೆ ನಾನು ವಿಷಯ ಇಂಗ ಅವ ನಿ ಏನು ನೋಡು ನಾನು ನಾನು ಸರ್ ಇಷ್ಟೊತ್ತು ನಿಮ್ಮ ಅಭಿಪ್ರಾಯವನ್ನು ನಮ್ಮೊಟ್ಟಿಗೆ ಹಂಚಿದ್ದಕ್ಕೆ ಧನ್ಯವಾದಗಳು ಸರ್ ನೀವೀಗ ಕರಾಳಿ ಕನ್ನಡ ಟಿವಿಯ ಮುಖಾಂತರ ಯಾರಿಗೆಲ್ಲ ಕಾಣಿಸಲಿಕ್ಕೆ ಇಷ್ಟಪಡ್ತೀರಿ ಮೊದಲಾಗಿ ಕರಾವಳಿ ಕನ್ನಡ ಟಿವಿಗೆ ನಿಮಗೆ ನನ್ನ ಧನ್ಯವಾದಗಳು ಯಾಕೆಂದೇಳಿದ್ರೆ ಇಲ್ಲಿವರೆಗೆ ಬಂದು ಈ ಚಿಕ್ಕ ಕಲಾವಿದನನ್ನು ಪರಿಚಯಿಸಿ ಮಾತಾಡಿಸಿದ್ದಕ್ಕೆ ಮೊದಲೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಅದರೊಟ್ಟಿಗೆ ನಮ್ಮ ಪ್ರೇಕ್ಷಕರು ಕರಾವಳಿ ಕನ್ನಡ ಟಿವಿಯ ಅಭಿಮಾನಿಗಳು ನೀವು ನಮ್ಮಂಥ ಕಲಾವಿದರನ್ನು ಬೆಳೆಸುವಂಥ ಕಲಾವಿದರಿಗೆ ಯಾವಾಗಲೂ ಕಣ್ಣಿಗೆ ಕಾಣುವಂಥ ದೇವರು ಅಂತ ಹೇಳಿದರೆ ಪ್ರತ್ಯಕ್ಷ ದೇವರು ಅಂತ ಹೇಳಿದರೆ ಅಭಿಮಾನಿ ದೇವರುಗಳು ಕಲಾವಿದನಿಗೆ ದೇವರನ್ನು ಈಗ ನೋಡಲಿಕ್ಕೆ ಆಗುವುದಿಲ್ಲ ನಮಗೆ ಕಾಣ್ತಾರ ಏನಲ್ಲ ಪ್ರತ್ಯಕ್ಷ ಕಲಾವಿದನಿಗೆ ಕಾಣುವಂಥ ದೇವರುಗಳು ಅಂದರೆ ಅಭಿಮಾನಿ ದೇವರುಗಳು ಅದರಲ್ಲೂ ಕೂಡ ಸರ್ವಧರ್ಮದ ಅಭಿಮಾನಿ ಪ್ರೇಕ್ಷಕರು ನೀವು ನಿಮ್ಮ ಪ್ರೀತಿ ಆಶೀರ್ವಾದ ಯಾವಾಗಲೂ ನಮಗಿರಲಿ ನಮ್ಮಂಥ ಕಲಾವಿದರಿಗಿರಲಿ ಕಲಾವಿದರಿಗೆ ಪ್ರೋತ್ಸಾಹವನ್ನು ಮಾಡಿ ನಿಮ್ಮ ಪ್ರೀತಿಯ ಆಶೀರ್ವಾದ ಯಾವಾಗಲಿರಲಿ ನನ್ನನ್ನು ಮೊದಲೊಮ್ಮೆ ನಿಮಗೆ ಕರಾವಳಿ ಕನ್ನಡ ಟಿವಿಗೆ ನನ್ನ ಅಭಿನಂದನೆ ನೀಡುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ
ಇನ್ನಷ್ಟು ಬಿಸಿ ಬಿಸಿ ನ್ಯೂಸ್ ಅನ್ನು ತರ್ತಾ ಇರ್ತೀನಿ. ಅಷ್ಟರವರೆಗೆ ನೋಡ್ತಾ ಇರಿ ಕರಾವಳಿ ಕನ್ನಡ ಟಿವಿ. ದಿಸ್ ಇಸ್ ಮೀ ಶ್ರೇಯಾ ದಾಸ್ ಸೈನಿಂಗ್ ಆಫ್.